ಜಮಖಂಡಿನಗರದ ತಾಲೂಕಾ ಆಡಳಿತ ಭವನದ ಮುಂದೆ ಹತ್ತಿರ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆಗೆ ಸಂಬಂಧಿಸಿದಂತೆ ದಲಿತ ಅಧಿಕಾರಿಗಳನ್ನು ಬಂಧಿಸಿರುವುದನ್ನು ವಿರೋಧಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ತಾಲೂಕಾ ಘಟಕದಿಂದ ಪ್ರತಿಭಟನೆ ನಡೆಸಿ ತಾಲೂಕಾ ಆಡಳಿತ ಭವನದಲ್ಲಿ ಉಪತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಹುಬ್ಬಳ್ಳಿ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣದಲ್ಲಿ ಡಿಸಿಪಿ ರಾಜು, ಎಂಐ ಪಿಎಸ್ ಹಾಗೂ ಡಿವೈಎಸ್ಪಿ ವಿಜಯಕುಮಾರ್ ತಳ್ವಾರ್ ಇವರು ಇಬ್ಬರನ್ನ ಕರ್ನಾಟಕ ಸರ್ಕಾರ ಅಮಾನತು ಮಾಡಿರುವುದು ಖಂಡನೀಯ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಯಾವುದೇ ತಪ್ಪು ಮಾಡುತ್ತಿದ್ರೂ ಒಬ್ಬ ದಲಿತ ದಕ್ಷ ಪೊಲೀಸ್ ಅಧಿಕಾರಿಯನ್ನ ಉದ್ದೇಶಪೂರ್ವಕವಾಗಿ ಕುತಂತ್ರದಿಂದ ಜಾತಿವಾದಿ ಕಾಣದ ಕೈಗಳ ಒತ್ತಡಕ್ಕೆ ಮಣಿದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಗಳನ್ನ ಬಲಿಪಶು ಮಾಡುವ ಉದ್ದೇಶದಿಂದ ಅಮಾನತುಗೊಳಿಸಿದ್ದು ಖಂಡನೀಯ ಎಂದು ತಿಳಿಸಿದರು. ನಿಜವಾಗಿಯೂ ತಪ್ಪು ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುತ್ತದೆಯಾ? ದಕ್ಷಾಧಿಕಾರಿಗಳ ತೇಜೋವಧೆ ಮಾಡುವ ಉದ್ದೇಶದಿಂದ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಚೋದನೆ ನೀಡಿ ಕಾನೂನು ಬಾಹಿರವಾಗಿ ಕ್ರಮ ಕೈಗೊಳ್ಳುವುದನ್ನ ತಾಲೂಕು ಮಾದಿಗ ಸಂಘಟನೆಗಳ ಒಕ್ಕೂಟ ಖಂಡಿಸುತ್ತದೆ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸೂಕ್ತವಾಗಿ ಯಾವುದೇ ತಪ್ಪು ಮಾಡದಿರುವ ದಕ್ಷ ಅಧಿಕಾರಿಯನ್ನ ಅಮಾನತು ಮಾಡಿರುವುದನ್ನ ರದ್ದುಪಡಿಸಿ ಮುಂದುವರೆಸಬೇಕು. ಒಂದು ವೇಳೆ ಅಮಾನತು ಮಾಡಿರುವ ಆದೇಶವನ್ನ ರದ್ದುಪಡಿಸದಿದ್ರೆ ಕರ್ನಾಟಕ ಸರ್ಕಾರದ ವಿರುದ್ಧ ರಾಜ್ಯದ ಮಾದಿಗ ಸಮುದಾಯವು ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಮುತ್ತಣ್ಣ ಮೈತ್ರಿ, ಸಂಜು ಪೂಜಾರಿ, ಯಮನೂರ ಮೂಲಂಗಿ, ಶಶಿಧರ್ ದೊಡ್ಮನಿ, ಮಹಂತೇಶ ಮಾಂಗ್, ಪಾಂಡಪ್ಪ ಗಣಿ, ಪ್ರಕಾಶ ಹುಗ್ಗೆನ್ನವರ್, ವೀರಣ್ಣ ರಾಮುಸಿ, ಮಾರುತಿ ಮಾದರ್, ಲಕ್ಷ್ಮಣ್ ಬರುತಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ರವಿ ದೊಡ್ಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ಇಬ್ಬರು ದಲಿತ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಒಬ್ಬರು ಮಾದಿಗ ಸಮುದಾಯದ ಡಿಎಸ್ಪಿ, ಒಬ್ಬ ಚರ್ವಾದಿ ಸಮಾಜದ ಡಿವೈಎಸ್ಪಿ. ನಮ್ಮ ಎರಡೂ ಸಮಾಜದ ಬರೇ ನೌಕರರ ಕಾಣಿಸ್ತೈತಿ ನಮ್ಮ ಸರ್ಕಾರ ಕಂಡಕ್ಕೆ. ಯಾಕಂದ್ರೆ ನೌಕರರಿರೋದು ದಲಿತ ಸಮುದಾಯದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು, ಅವ್ರನ್ನ ಟಾರ್ಗೆಟ್ ಮಾಡಬೇಡಿ ನೀವು. ನಾವೆಲ್ಲ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಮ್ಮನ್ನೇ ಟಾರ್ಗೆಟ್ ಮಾಡಬೇಡಿ. ಕೆಲವೇ ದಿನಗಳಲ್ಲಿ ಡಿಜಿಪಿ ಎಂ ರಾಜು ಸರ್ ಅವರನ್ನು ಹಾಗೂ ಡಿವೈಎಸ್ಪಿ ಸರದ ವಿಜಯಕುಮಾರ್ ತಳವಾ ಸರ್ ಅವರನ್ನು ಸರ್ಕಾರ ಹೊರಡಿಸಿದ ಆದೇಶವನ್ನು ರದ್ದುಪಡಿಸಿ ಪುನಃ ಮತ್ತೆ ಅವರನ್ನು ಮರಳಿಸಿ ಅದೇ ಜಾಗದಲ್ಲಿ ನಿಯೋಜನೆಗೊಳಿಸಿ ಮುಂದುವರಿಸದಿದ್ದರೆ ರಾಜ್ಯದ ತುಂಬೆಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ಜಿಲ್ಲೆಗಳನ್ನು ಬಂದ್ ಮಾಡಿ, ಪಟ್ಟಣಗಳನ್ನು ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಸರ್ಕಾರ ವಿರುದ್ಧ. ಇದು ಮುಖ್ಯಮಂತ್ರಿಯವರ ಗಮನಕ್ಕಿರಲಿ. ಯಾಕಂದ್ರೆ ನೀವು ಅಲ್ಲಿ ಕೂತ್ಸಿಂದ ನಾವೆಲ್ಲ ದಲಿತರ ಪರವಾಗಿದ್ದೀವಿ. ದಲಿತರ ನಾವು ಇರೋದು ನಮ್ಮ ಸರ್ಕಾರ ದಲಿತರಿಗಾಗಿ ಅಂತೇಳಿ ನೀವು ಅಲ್ಲಿ ಹೇಳ್ತಾ ಇದ್ದೀವಿ. ಇದೆಂತ ದಲಿತರ ಪರವಾಗಿದ್ದಂತ ಸರ್ಕಾರ ಪಟ್ಟಬದ್ಧ ಜಾತಿವಾದಿ ಶಕ್ತಿಗಳ ಕೈಗೊಂಬೆಯಾಗಿ ಕುಡಿಬೇಡಿ. ಯಾಕಂದ್ರೆ ನೀವು ಯಾವ ಕಾರಣ ಇಟ್ಕೊಂಡು ಆ ಇಬ್ಬರು ಅಧಿಕಾರಿಗಳನ್ನ ಮಾಡ್ತು ಮಾಡಿದ್ದೀರಿ ಅದಕ್ಕೆ ನೀವು ಉತ್ತರ ಕೊಡಬೇಕು. ಯಾಕಂದ್ರೆ ಅವತ್ತ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರು ಇಬ್ಬರ ಮಾಡಂತ ಅವ್ರನ್ನು ಹಿಂದೆ ಪಡ್ಕೊತಂತ ಹೇಳಿದ್ರು. ಈಗ ಅಲ್ಲಿ ಬಂದ ಹೋಗಿ ಒಂದು ವಾರ ಆಯ್ತು, ಇನ್ನುವರೆಗೂ ಅವ್ರ ಇಬ್ಬರು ಅಮಾನತವನ್ನು ಹಿಂದೆ ಪಡೆದಿಲ್ಲ. ಕೆಲವೇ ದಿನಗಳಲ್ಲಿ ಅವರ ಅಮಾನತವನ್ನು ಹಿಂದೆ ಪಡೆಯುತ್ತಿದ್ದರೆ ಇನ್ನೊಂದು 15 ದಿನದಲ್ಲಿ ನಾವು ಕಾದು ನೋಡಿ ಜಮಖಂಡಿ ಬಂದ್ ಮಾಡೋದಾಗಲಿ ಅಥವಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದ್ ಮಾಡೋದಾಗಲಿ ಇಂಥ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ನೇತೃತ್ವದಲ್ಲಿ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಾಗತ್ತೆ. ಇನ್ನು ಮುಂದಿನ ನಿರ್ಮಾಣದಲ್ಲಿ ತಾವು ಇದನ್ನು ಪರಿಗಣನೆಗೆ ತೆಗೆದುಕೊಂಡು ರದ್ದ ಮಾಡಿದ ಆದೇಶವನ್ನು ಹಿಂಪಡೆದುಕೊಂಡು ಅವರಿಗೆ ಅಲ್ಲೇನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂದುವರಿಸಬೇಕಂತ ಹೇಳಿ ನನ್ನ ಮಾತಿಗೆ ಬರ ಹೇಳಿ ಕರ್ನಾಟಕ ಸರ್ಕಾರ ಎಂದರು. ವಿಷಯ ಶ್ರೀ ರಾಜೀವ್ ಎಂ, ಐಪಿಎಸ್ ಡಿಸಿಪಿ ಧಾರವಾಡ ಹುಬ್ಬಳ್ಳಿ ಮಹಾನಗರ ಹಾಗೂ ಶ್ರೀ ವಿಜಯ್ ಕುಮಾರ್ ತಳವಾರ್
ಡಿವೈಎಸ್ಪಿ ಮೂಲ ಅಮಾನತು ಆದೇಶವನ್ನು ರದ್ದುಪಡಿಸುವ ಕುರಿತು ಮಾನ್ಯರೆ ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ಜಮಖಂಡಿ ತಾಲೂಕಾ ಮಾದಿಗ ಸಂಘಟನೆಗಳ ಒಕ್ಕೂಟದ ಪರವಾಗಿ ಸಲ್ಲಿಸುವ ಮನವಿ ಈ ಕಲ್ಯಾಣ ಅಧಿಕಾರಿಯನ್ನು ವಿನಾಕಾರಣ ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಕುತಂತ್ರದಿಂದ ಜಾತಿವಾದಿ ಕಾರಣದ ಕೈಗಳ ಒತ್ತಡಕ್ಕೆ ಬಂದಿದ್ದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಗಳನ್ನು ಬಳಿಕೊಚ್ಚಿ ಮಾಡುವ ಉದ್ದೇಶದಿಂದ ಅಮಾನತುಗೊಳಿಸಿದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಅಮಾನತು ಮಾಡಿದ ಅಧಿಕಾರಿಗಳನ್ನು ಅಧಿಕಾರಿಗಳನ್ನು ಬೇಕು. ಜೈ ಮಾಲಿಕ, ಜೈ ಮಾಲಿಕ.